ಅಪ್ಪಟ ಭಾರತೀಯ ಸಂಸ್ಕೃತಿಯ ಎದುರು ಯಾವುದೇ ವಿಜ್ಞಾನ ಮೇಲಲ್ಲ ವಿಚಾರ ಸಾಬೀತುಪಡಿಸಿ ಆಚಾರದಲ್ಲಿ ತೊಡಗಿಸಿಕೊಂಡಿರುವ ಶ್ರೀಕಂಠಗುಪ್ತ ಸಾಧಿಸಿದರೆ ಸಬಲ ನುಂಗಬಹುದು ಎನ್ನುವ ಮಾತಿಗೆ ಪೂರಕವಾಗಿ ಕಡುಬಡತನದಲ್ಲಿ ಹುಟ್ಟಿ ಸವಾಲುಗಳನ್ನು ಮೆಟ್ಟಿ ನಿಂತು ಎಲ್ಲರಿಂದಲೂ ಪ್ರಶಂಸೆ ಪ್ರೀತಿ ಪಾತ್ರಗಳಿಗೆ ಸೋಪಾನವಾಗಿರುವ ಶ್ರೀಕಂಠಗುಪ್ತ ಹುಟ್ಟಿದ್ದು ಮೈಸೂರಿನ ಸಣ್ಣ ಪಟ್ಟಣದಲ್ಲಿ ಕಡುಬಡತನದ ಕುಟುಂಬವೊಂದರಲ್ಲಿ ಹುಟ್ಟಿನಿಂದಲೇ ತಂದೆಯ ಪ್ರೀತಿ ನೋಡದೆ ತಾಯಿಯ ಆಸರೆಯಲ್ಲಿ ಬೆಳೆದು ಮುಂದೆ ಬರಬೇಕಾದರೆ ವಿದ್ಯಾಭ್ಯಾಸ ಮೊದಲೇ ಕಷ್ಟ ಅದರ ನಡುವೆ ಸಣ್ಣ ಪ್ರಾಯದಲ್ಲೇ ಅಮ್ಮನಿಗೆ ಆರೋಗ್ಯ ಕೈಕೊಟ್ಟಾಗ ಅತ್ತ ಕಡೆ ಗಮನ ಇತ್ತ ವಿದ್ಯಾಭ್ಯಾಸ ಮುಂದುವರಿಸುವ ಬಯಕೆ ಎರಡು ಸವಾಲುಗಳನ್ನು ಏಕಕಾಲದಲ್ಲಿ ಎದುರಿಸುವುದು ಬಲು ಕಷ್ಟದ ದುಃಖದ ವಿಚಾರ ಮನಸ್ಸು ಮಾಡಿ ಅಲ್ಲಿ ಇಲ್ಲಿ ಕಡ್ಲೆಪುರಿ ಮಿಠಾಯಿ ಮಾರುತ್ತಾ ರಾತ್ರಿ ಬೀದಿ ಬದಿಯ ದೀಪದಲ್ಲಿ ಓದಿ ಇಂಜಿನಿಯರಿಂಗ್ ಪಿ ಡಿ ಪದವಿ ಪಡೆದು ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿ ದೇಶ ವಿದೇಶಗಳಲ್ಲಿಯೂ ಕೆಲಸ ಮಾಡಿದ ಅನುಭವಿ ಪರಿಣತ ಅವರೇ ಶ್ರೀಕಂಠಗುಪ್ತ ಪ್ರತಿಷ್ಠಿತ ಕಂಪನಿಗಳ ಉದ್ಯೋಗಿಯಾಗಿ ಕೆಲಸ ನಿರ್ವಹಿಸುತ್ತ ಅನೇಕ ಬಂಗಾರದ ಪದಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡ ಅಪ್ರತಿಮ ಸಾಧಕ ಹೀಗೆ ಹೋದರೆ ವಿದೇಶದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಅವಕಾಶಗಳು ಐಷಾರಾಮಿ ಬಂಗಲೆ ಕಾರು ಭೋಗಗಳನ್ನು ಅನುಭವಿಸುವ ಅವಕಾಶಗಳು ಇವರನ್ನು ಅರಸುತ್ತಲೇ ಬಂದಿವೆ ಎಲ್ಲದಕ್ಕೂ ತಿಲಾಂಜಲಿ ಇತ್ತು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ ಎನ್ನುವ ಮಾತಿಗೆ ಪೂರಕವಾಗಿ ತನ್ನ ಭಾರತ ಭೂಮಿಯ ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ಸ್ವಂತ ಮನೆಯನ್ನು ಕಟ್ಟಿ ಪ್ರೀತಿಯ ಮಡದಿ ಮಗನೊಂದಿಗೆ ಸುಖವಾಗಿ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ ಹೀಗೆ ಜೀವನ ಸಾಗಿಸುತ್ತಿದ್ದಂತೆ ಇವರಿಗೆ ಆಧ್ಯಾತ್ಮದ ಕಡೆಗೆ ಒಲವು ಮೂಡಲಾರಂಭಿಸಿತು ಶ್ರೀ ಶಂಕರಾಚಾರ್ಯರನ್ನು ತನ್ನ ಗುರುವೆಂದು ಮನ್ನಿಸಿಕೊಂಡು ಅದಕ್ಕೆ ಪೂರಕವಾಗಿ ಇವರಿಗೆ ಮಾರ್ಗದರ್ಶನಗಳು ಸಿಗಲು ಆಧ್ಯಾತ್ಮದಲ್ಲಿ ಹೆಚ್ಚಿನ ಒಲವು ತೋರಿ ಬಂದಿತು ಹೀಗೆ ಹೀಗೆ ಧ್ಯಾನಕ್ಕೆ ಕುಳಿತಾಗ ಒಮ್ಮೆ ಶ್ರೀಮದ್ ಜಗಜ್ಜನನೆ ತಂದೆ ಕಿವಿಯಲ್ಲಿ ಬಂದು ಉಸುರಿದ ಅನುಭವ ಇವರಿಗಾಯಿತು ಹೀಗೆ ಅವರ ಧ್ಯಾನದಲ್ಲಿ ಆಗಾಗ ಬಂದು ಕೆಲವು ಮಂತ್ರಗಳನ್ನು ಪಠಿಸಿ ಇವರು ಅದನ್ನು ಬರೆದುಕೊಳ್ಳುವಂತೆ ಆಜ್ಞೆಯು ಬರತೊಡಗಿತು ಈಗಾಗಲೇ ಹಲವು ಮಂತ್ರಗಳನ್ನು ಇವರು ಬರೆದುಕೊಂಡು ಕಷ್ಟವನ್ನು ಹೇಳಿಕೊಂಡು ಬಂದಿರುವ ಭಕ್ತರಿಗೆ ಪ್ರಯೋಗಿಸಿ ಅವರ ಕಷ್ಟ ನಿವಾರಣೆಯಾಗಿರುವುದು ಸ್ವತಃ ಅನುಭವಕ್ಕೆ ಬಂದಿರುತ್ತದೆ ವಿಜ್ಞಾನದ ಸಂಶೋಧಕನಾಗಿದ್ದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅರಗಿಸಿ ಕೂಡಿದರೂ ದುಡ್ಡು ಅಧಿಕಾರ ಮೋಹಗಳಿಗೆ ಅಂಟಿಕೊಳ್ಳದೆ ಭಾರತೀಯ ಋಷಿ ಸಂಸ್ಕೃತಿಯಲ್ಲಿಯೇ ಮುಂದುವರಿಯುತ್ತಿರುವ ವಿಶೇಷ ವ್ಯಕ್ತಿತ್ವದ ಶ್ರೀಕಂಠಗುಪ್ತ ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ ಮಂಗಳೂರು ಸಮಾಚಾರ